ಸಹೋದರಿ ಜೆಸ್ಸಿ ಮರ್ಲಿ ಸಾಲಿಯನ್ ಸಂಸ್ಥೆಯ ಅಧ್ಯಕ್ಷರಾಗಿ ಎಲ್ಲರಿಗೂ 67 ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಕಿಚ್ಚನ್ನು ಹೆಚ್ಚಿಸಿದ್ದೀರಿ, ಕರ್ನಾಟಕದ ಶ್ರೀಮಂತಿಕೆಯನ್ನು ಹಿಮ್ಮಡಿಪಡಿಸಿದ್ದೀರಿ. ಅದಕ್ಕೆ ನನ್ನ ಹೃದಯ ಅಂತರಾಳದಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ನಾಡು, ಅದರ ಅರ್ಥ ಎತ್ತರವಾಗಿ ಬೆಳೆದಂತಹ ಒಂದು ನಾಡು ಎಂಬ ಅರ್ಥ. ಕನ್ನಡ ನಾಡಲ್ಲಿ ಈ ಭಾಗ್ಯವಂತರು ಎಂಬ ಕಲ್ಪನೆ ನಮ್ಮಲ್ಲಿದ್ದರೆ ನಾವು ಹೆಮ್ಮೆಯಿಂದ ಬದುಕುತ್ತೇವೆ. ನಾವು ಹೆಮ್ಮೆಯಿಂದ ಬದುಕುತ್ತೇವೆ ಎಂದರೆ ನಮ್ಮಲ್ಲಿ ಒಂದು ಕೃತಜ್ಞತಾ ಮನೋಭಾವನೆ ನಮ್ಮಲ್ಲಿ ಬೆಳೆಯುತ್ತದೆ. ಆ ಕೃತಜ್ಞತಾ ಭಾವನೆ ನಮ್ಮಲ್ಲೇನಾದರೂ ಇದ್ದರೆ ನಾವು ಎತ್ತರಕ್ಕೆ ಬೆಳೆಯುವುದರಲ್ಲಿ ಯಾವ ಅಪನಂಬಿಕೆಯೂ ಇಲ್ಲ. ನಾವು ಎತ್ತರಕ್ಕೆ ಬೆಳೆಯಬೇಕು, ನಾವು ಬೆಳೆದಂತೆ ಇತರರನ್ನು ಕೂಡ ಬೆಳೆಸಬೇಕು. ನಾವು ಬೆಳೆ ಇತರರು ಬೆಳೆದರೆ ಸಾಲದು, ನಮ್ಮ ನಾಡನ್ನು ಕೂಡ ಬೆಳೆಸಬೇಕು ಅನ್ನುವ ಒಂದು ಕಿಚ್ಚನ್ನು ನಮ್ಮಲ್ಲಿ ನೀವು ಉದ್ಭವಿಸಿದ್ದೀರಿ. ನಾವೆಲ್ಲರೂ ಸಹ ನಾವು ಕರ್ನಾಟಕಕ್ಕಾಗಿ ಶ್ರಮಿಸೋಣ, ಕರ್ನಾಟಕದ ಶ್ರೀಮಂತಿಕೆಯನ್ನು ಹಿಮ್ಮಡಿಪಡಿಸೋಣ ಅಂತ ಹೇಳ್ತಾ 2 ಮಾತುಗಳಿಗೆ ನನ್ನ ವಿರಾಮವನ್ನು ನೀಡುತ್ತೇನೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೆಲ್ಲ ಹೇಳ್ತಾ ಇಂದು ಸಂತ ತೆರೇಸಾ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ತುಂಬ ಚೆನ್ನಾಗಿರುವಂಥದ್ದು ಕನ್ನಡ ನಾಡು ನೋಡಿ ಸಂಸ್ಕೃತಿಯನ್ನು ಭಾಷಣದ ಮೂಲಕ, ಹಾಡಿನ ಮೂಲಕ, ನೃತ್ಯದ ಮೂಲಕ, ಜೊತೆಗೆ ಹಲವಾರು ವಿಚಾರಗಳನ್ನು ಚರ್ಚೆಯ ಮೂಲಕ ತುಂಬ ಚೆನ್ನಾಗಿ ಆಚರಿಸಿದರು. ಇವತ್ತಿಗೂ ಕನ್ನಡ ಎನ್ನುವಂಥದ್ದು ಇವತ್ತು ಒಂದು ದಿನ ಮಾತ್ರ ನಮ್ಮಲ್ಲಿ ಉಳಿಬಾರದು. ಕನ್ನಡ ಎನ್ನುವಂಥದ್ದು ಪ್ರತಿದಿನವೂ ಇನ್ನೂ ಹೆಚ್ಚೆಚ್ಚು ಅಭಿಮಾನದ ಕಿಚ್ಚು ನಮ್ಮಲ್ಲಿ ಬೆಳಗಬೇಕು, ಹಚ್ಚೆವು ಕನ್ನಡದ ದೀಪ ಎನ್ನುವಂಥದ್ದು ಬೆಳಕನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಸಂತ ತೆರೇಸಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ನಾನು ಸಿಸ್ಟರ್ ಪ್ರೇಮ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅರ್ಪಿಸುತ್ತಿದ್ದೇನೆ. ಇಂದು ಈ ನಮ್ಮ ಶಿಕ್ಷಣ ಸಂಸ್ಥೆಯ ಅಂಗಳದಲ್ಲಿ ತುಂಬಾ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನ ನಾವು ಆಚರಿಸಿದ್ದೇವೆ. ಈ ಹಬ್ಬವನ್ನು ಆಚರಿಸುವುದರ ಮೂಲಕ ನಮ್ಮೆಲ್ಲರಲ್ಲೂ ಅದರಲ್ಲೂ ಕೂಡ ಕನ್ನಡಿಗರಲ್ಲಿ ಒಂದು ಒಮ್ಮತವಿರಲಿ, ಐಕ್ಯತೆ ಇರಲಿ, ಪ್ರೀತಿ ಇರಲಿ, ಸಮಾಧಾನ ಇರಲಿ. ಜೊತೆ ಜೊತೆಗೆ ನಮ್ಮ ಕನ್ನಡ ಭಾಷೆಯನ್ನ ನಮ್ಮ ನಡೆನುಡಿಗಳ ಮೂಲಕ ಬೆಳೆಸೋಣ. ಅದೇ ರೀತಿ ಈ ಒಂದು ಭಾಷೆಯನ್ನ ಸದಾ ಜೀವಂತಿಕೆಯಿಂದ ಇಡಲು ಪ್ರಯತ್ನಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸುತ್ತೇನೆ. ತಾಯಿ ಭುವನೇಶ್ವರಿ ನಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಿ. ಕಾಣಿಕೆಯನ್ನ, ಆ ರಥವನ್ನ ನಾವು ಕೂಡ ನಮ್ಮ ನಡೆನುಡಿಗಳಲ್ಲಿ, ವಿಶೇಷವಾಗಿ ನಾವೆಲ್ಲಿದ್ದೀವಿ ಅಲ್ಲಿ ಕನ್ನಡಿಗರಾಗಿ ಬಾಳೋಣ. ಕನ್ನಡದ ಪುಸ್ತಕಗಳನ್ನ ಓದೋಣ, ಕನ್ನಡ ಭಾಷೆಯನ್ನ ಪ್ರೀತಿಸೋಣ, ಕನ್ನಡದಲ್ಲೇ ಸಂಭಾಷಿಸೋಣ. ಜೊತೆಗೆ ಹೃದಯವಂತಿಕೆಯಿಂದ ಬಾಳುತ್ತಾ ಒಬ್ಬರನ್ನೊಬ್ಬರು ಪ್ರೀತಿಸಿ, ಸ್ನೇಹಿಸಿ, ಐಕ್ಯದಿಂದ ಬಾಳೋಣ. ಆಗ ಮಾತ್ರ ಈ ಒಂದು 21ನೇ ಶತಮಾನ ಖಂಡಿತವಾಗಿಯೂ ಕೂಡ ಉತ್ತಮವಾಗಿರುತ್ತೆ, ಆದರ್ಶವಾಗಿರುತ್ತೆ. ನಾವು ನಮಗಿಂತ ಇನ್ನ ಹಿಂದೆ ಬರುವಂತಹ ಒಂದು ಜನರೇಷನ್ಗೆ ಈ ಒಂದು ಕಾಣಿಕೆನ ಬಿಟ್ಕೊಟ್ಟು ಹೋದ್ರೆ ಖಂಡಿತವಾಗಿ ಅವರು ಕೂಡ ನಮ್ಮನ್ನ ನೆನಪು ಮಾಡ್ಕೋತಾರೆ. ಇದರಿಂದ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು, ಅದನ್ನ ಆಶೀರ್ವದಿಸಿದೆ.
ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಷ ಮನುಷ ಮಧ್ಯೆ ಕೀಳ್ಯಾವುದು ಕಾಮಧೇನು ಜ್ವಾಲಾ ಮುಕ್ತಿ ವೈ ಸ್ಕಿಲ್ಲ ಇಂದ ಇಂದ ಕಾರಣ ನಿನಗೆ